ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೋಮವಾರ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೋಮವಾರ ಬೆಳಗ್ಗೆ 8:35 ಆಗಿದೆ. ಈಗ ತನುನ ಡ್ರಾಪ್ ಮಾಡಿಬಿಟ್ಟು ಸ್ಕೂಲ್ಗೆ ಹಂಗೆ ವಾಕಿಂಗ್ ಮುಗಿಸ್ಕೊಂಬರೋಣ ಅಂತೇಳಿ ನಾನು ಹಸ್ಬೆಂಡು ತನು ಮೂರು ಜನಕ್ಕೆ ಹೋಗ್ತಾಯಿದ್ವಿ. ಹಾಗೆಯೇ ಬೇಗನೆ ಎದ್ದಿದ್ದು ಇವತ್ತು, 5:30ಗೆಲ್ಲ ಎದ್ದುಬಿಟ್ಟೆ. ತನೂ ಬೇಗ ಎದ್ದಿದ್ಲು 5 ಗಂಟೆಗೆ, ಅವಳ ಜೊತೆನೇ ನಾನು ಎದ್ದುಬಿಟ್ಟೆ. ಎದ್ದುಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ತನುಗೆ ಸ್ವಲ್ಪ ಮ್ಯಾಥ್ಸ್ ಇದೆ, ಇವತ್ತು ಎಕ್ಸಾಮ್ ಮ್ಯಾಥ್ಸ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಿತ್ತು. ಹಂಗಾಗಿ ಬೇಗನೆ ಎದ್ದು ಅವಳು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ಲು. ಸರಿ, ಅವಳಿಗೂ ಬೇಜಾರಾಗಬಾರ್ದು ಅಂತೇಳಿ ನಾನು ಅವಳ ಜೊತೆನೇ ಇದ್ದು ಕೆಲಸಗಳು ಮುಗಿಸ್ಕೊಂಡೆ. ಅವಳು ಡೈಲಿ ಬೇಗನೆ ಎದ್ದಂತ ಇದ್ದಾಳೆ, ಹಂಗಾಗಿ ನಾನು ಕೂಡ ಬೇಗ ಎದ್ದು ಬೇಗ ಬೇಗ ಕೆಲಸಗಳಾಗ್ತಾಯಿದೆ. ಮನೆಯಲ್ಲಿ ಒಂಥರ ಖುಷಿ ಅನ್ನಿಸ್ತಾ ಇದೆ. ಇನ್ನೊಂದು ಬೆಳಗ್ಗೆನೇ ಸ್ನಾನ, ಪೂಜೆ, ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದ್ದರಿಂದ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಇತ್ತು ಮನೆಯಲ್ಲಿ, ಖುಷಿ ಅನ್ನಿಸ್ತಿತ್ತು. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲೇ ಯಾವುದಾದ್ರೂ ವಾಕ್ ಮುಗಿಸ್ಕೊಂಡು ನಿಯರಾಗಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತೇಳಿ. ಒಟ್ಟಾರಾಗಿ ಇವತ್ತಿನ ಡೇ ಅಂತೂ ಸೂಪರಾಗಿ ಸ್ಟಾರ್ಟ್ ಆಯಿತು. ಇವತ್ತು ಡೇ ಫುಲ್ಲು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತನುನ ಇವಾಗ ಕಳಿಸ್ತಾ ಇದ್ದೀನಿ ಸ್ಕೂಲ್ ಹತ್ರ. ಅವಳು ಪಾಪ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇರೋದ್ರಿಂದ ಒಂದಿನೂ ಗ್ಯಾಪ್ ಇಲ್ಲ. ಬೆಳಗ್ಗೆ ಬೇಗ 5 ಗಂಟೆಗೆಲ್ಲ ಎದ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಮುಗಿಸ್ಕೊಂಡು 12:30 ಬಂದ್ರು. ಒಂದು 3:30 ತನಕ ಸ್ವಲ್ಪ ಆರಾಮಾಗಿತ್ತು. ಆಮೇಲಿಂದ ಅವ್ರು ಕುತ್ಕೊಂಡ್ರೆ ರಾತ್ರಿ ಹುಷಾರು ಚೆನ್ನಾಗಿ ಬರೀ ಎಲ್ಲದನ್ನು ಒಂದೊಂದ್ಸರ್ತಿ ಕಲ್ತ್ಕೊಂಡು, ಆಲ್ರೆಡಿ ಕಲ್ತಿದ್ರು ಕೂಡ ಇನ್ನೊಂದ್ಸರ್ತಿ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡ್ಕೋಬೇಕಲ್ವ. ಹಂಗಾಗಿ ಅವಳನ್ನ ಬಾಯ್ ಮಾಡಿ ಆಲ್ ದ ಬೆಸ್ಟ್ ಹೇಳಿ ಅವಳನ್ನ ಕಳಿಸಿ ಇವಾಗ ಪಾರ್ಕ್ ಕಡೆ ಬಂದಿದ್ದೀವಿ. ಪಾರ್ಕ್ ಅಂದರೆ ನಾನು ಪರ್ಟಿಕ್ಯುಲರಾಗಿ ಒಂದೇ ಪಾರ್ಕಿಗೆ ಅಂತ ಹೋಗಲ್ಲ. ಅಲ್ಲಿ ಸ್ವಲ್ಪ ಎಲ್ಲ ರಶ್ ಇತ್ತು ಅಂದರೆ ಅಲ್ಲಿ ಪಕ್ಕ ಸುಮಾರು ಪಾರ್ಕ್ ಇದೆ. ನೀವು ಇಸ್ರೋ ಲೇಔಟು, ಕುಮಾರಸ್ವಾಮಿ ಲೇಔಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆ ಏರಿಯಾನೇ ಸೂಪರ್ ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಪಾರ್ಕ್ಗಳಿದೆ, ತುಂಬಾ ಚೆನ್ನಾಗಿದೆ ಅಲ್ಲಿ ಏರಿಯಾ. ಹಂಗಾಗಿ ಒಂದೇ ಪಾರ್ಕ್ ಅಂತ ಹೋಗೋದಿಲ್ಲ, ತುಂಬ ರಶ್ ಇರೋ ಕಡೆ ಹೋಗಲ್ಲ. ಇನ್ನೊಂದು ಸ್ವಲ್ಪ ಖಾಲಿಯಾಗಿ ಫ್ರೀ ಆಗಿರೋ ಕಡೆ ಆರಾಮಾಗಿ ವಾಕ್ ಮಾಡ್ಬೋದಲ್ವ. ಹಂಗಾಗಿ ಒಂದು 2-3 ಪಾರ್ಕ್ ಇದೆ ಅಲ್ಲಿ, ಯಾವುದಾದ್ರೂ ಪಾರ್ಕಿಗೆ ಹೋಗ್ತಾ ಇರ್ತೀವಿ. ಓಹ್ ನೋಡಿ ಎಷ್ಟು ಚೆನ್ನಾಗಿದೆ ಸೂರ್ಯ, ಆ ಬೆಳಕು, ಆ ಮರ ಗಿಡ, ಸೂಪರಾಗಿದೆ ಪಾರ್ಕು. ಖುಷಿ ಕೊಡುತ್ತೆ ನನಗೆ ನಿಜವಾಗ್ಲೂ ಬೆಳಗ್ಗೆ ಬೆಳಗ್ಗೆನೆ. ಇನ್ನೂ ನನಗೆ ಅರ್ಲಿ ಮಾರ್ನಿಂಗ್ ಬರೋಕ್ಕೆ ತುಂಬಾ ಇಷ್ಟ ಆಗುತ್ತೆ, ಬಟ್ ಟೈಮ್ ಸಾಕಾಗ್ತಾ ಇಲ್ಲ. ತನು ಮಲಗಿರ್ತಾಳೆ ಮತ್ತು ಅವಳನ್ನ ಎಬ್ಬಿಸ್ಕೊಂಡು ನಾವು ಬೆಳಗ್ಗೆ ಬೆಳಗ್ಗೆ ಬರೋಕ್ಕಾಗಲ್ಲ. ಅವಳೊಬ್ಳೆ ಬಿಟ್ಟು ಕೂಡ ಬರೋಕ್ಕಾಗಲ್ಲ. ಮನೆ ಪಕ್ಕದಲ್ಲಿ ಪಾರ್ಕ್ ಇಲ್ಲ ಅಂತ ಹೇಳಿದ್ನಲ್ವ ನಾನು. ಈ ಕಡೆ ಇಸ್ರೋ ಲೇಔಟ್ ಸ್ವಲ್ಪ ದೂರ ಬಂದರೆ ಪಾರ್ಕ್ಗಳು ಸಿಗುತ್ತೆ. ಓಕೆ, ಅಲ್ಲಿಂದ ಈಗ ಎಳ್ನೀರು ಕುಡಿದು ದೇವಸ್ಥಾನ ಕಡೆ ಬಂದಿದ್ದೀವಿ ಈಗ ನಾನು ನನ್ನ ಹಸ್ಬೆಂಡ್. ಪಾರ್ಕ್ ಪಕ್ಕನೇ ಎಳ್ನೀರು ಅಂಗಡಿ ಇದ್ದಿದ್ದರಿಂದ ಅಲ್ಲೇ ಎಳ್ನೀರು ಕುಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಇದು ಉತ್ತರಳ್ಳಿ ಕಡೆ ಹೋಗೋ ರೋಡಲ್ಲಿ ಸಿಗುತ್ತೆ ಚಾಮುಂಡೇಶ್ವರಿ ದೇವಸ್ಥಾನ. ತುಂಬ ಬ್ಯೂಟಿಫುಲ್ ಆಗಿದೆ, ನಾನು ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ. ಚೆನ್ನಾಗಿತ್ತು. ಒಳಗಡೆ ಹೋಗಿ ಈಗ ದೇವ್ರ ದರ್ಶನ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಒಂಥರ ಖುಷಿ ಆಗ್ತಾಯಿತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದು. ಯಾಕೋ ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು. ಶಿವನ ದೇವಸ್ಥಾನ ಸಿಗುತ್ತಾ ಅಂತ ನೋಡ್ಕೊಂಡು ಬಂದೆ. ಈ ದೇವಸ್ಥಾನ ನೋಡಿದ್ನಲ್ವ, ಇದಕ್ಕೆ ಹೋಗ್ಬರೋಣ ಅಂತೇಳಿ ಬಂದಿದ್ದಾಯಿತು. ಸೊ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀನಿ. ಸೊ ಅಲ್ಲಿ ನಮಗೆ ಯಾರೋ ಒಬ್ಬರು ಪ್ರಸಾದನ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೂಡ ಕೊಟ್ಟರು. ಪ್ರಸಾದನ ಇಸ್ಕೊಂಡು ಇವಾಗ ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ. ನಿಮ್ಮ ಬೆಂಗಳೂರು ಅಂದರೆ ಗೊತ್ತಲ್ವ ಫ್ರೆಂಡ್ಸ್, ಎಷ್ಟು ಟ್ರಾಫಿಕ್ ಇರುತ್ತೆ, ಎಷ್ಟು ವೆಹಿಕಲ್ಸ್ ಇರುತ್ತೆ ರೋಡಲ್ಲಿ. ಹಂಗಾಗಿ ನೋಡಿಕೊಂಡು ಕರೆಕ್ಟಾಗಿ ಬರಬೇಕು. ನನ್ನ ಹಸ್ಬೆಂಡ್ ಸ್ನಾನ ಮಾಡಿರಲಿಲ್ಲ, ಹಂಗಾಗಿ ಅವರು ದೇವಸ್ಥಾನಕ್ಕೆ ಬರಲಿಲ್ಲ. ಸೊ ಇಲ್ಲಿ ನೋಡಿ ಪಾಯಸ ಕೊಟ್ಟಿದ್ದಾರೆ, ಸಕ್ಕದಾಗಿತ್ತು ಪಾಯಸ, ಟೇಸ್ಟಿಯಾಗಿ. ಸೊ ಆಮೇಲೆ ಅಲ್ಲಿಂದ ಸೀದಾ ತರಕಾರಿ ಅಂಗಡಿಗೆ ಹೋದ್ವಿ, ಸ್ವಲ್ಪ ತರಕಾರಿ ಪರ್ಚೇಸ್ ಮಾಡೋಣ ಅಂತೇಳಿ. ಮೇನಾಗಿ ಕ್ಯಾರೆಟು ಬೀನ್ಸ್ ಎಲ್ಲ ಬೇಕಿತ್ತು. ಕ್ಯಾರೆಟು ಬೀನ್ಸ್ ಇದೆಯಾ ಅಂತ ಹೋದೆ, ಬಟ್ ಕ್ಯಾರೆಟ್ ಇರಲಿಲ್ಲ. ಕ್ಯಾರೆಟು 100 ರೂಪಾಯಿ ಕೆ ಜಿ ಆಗಿದೆ, ಹಂಗಾಗಿ ತಂದಿಲ್ಲ ಅಂತಂದರು. ಅವಾಗ ತಾನೇ ಫ್ರೆಶ್ಶಾಗಿ ಗಾಡಿಯಲ್ಲಿ ತರಕಾರಿ ಇನ್ನೂ ಬಂದಿತ್ತು, ಹಂಗಾಗಿ ಚೆನ್ನಾಗಿದೆಯಲ್ಲ ತರಕಾರಿ ಅಂತೇಳಿ ಒಂದಷ್ಟು ಬೀನ್ಸು ಅವರೆಕಾಯಿ ಎಲ್ಲ ನೋಡಿದೆ ಚೆನ್ನಾಗಿತ್ತು ಅಂತ ತೊಗೊಂಡೆ. ಕ್ಯಾರೆಟ್ ಎಲ್ಲರೂ ಬೇರೆ ಕಡೆ ತಾಂಡ್ರಾಯಿತು ಅಂತೇಳಿ. ಹಾಗೆಯೇ ಹೂಕೋಸು ಕೂಡ ತುಂಬಾ ಚೆನ್ನಾಗಿತ್ತು. ಹೂಕೋಸು ಎಲ್ಲ ತೊಗೊಂಡು ಅಲ್ಲಿಂದ ತರಕಾರಿನೆಲ್ಲ ತೊಗೊಂಡು ಅಂಗಡಿಯಲ್ಲಿ ಹಾಲೆಲ್ಲ ತೊಗೋಬೇಕಾಗಿತ್ತು. ಅಂಗಡಿಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಸೀದಾ ಮನೆ ಕಡೆ ಬಂದ್ವಿ. ಯಪ್ಪ ಫ್ರೆಂಡ್ಸ್, ಈಗ ಒಂದಿಷ್ಟು ತರಕಾರಿ ತೊಗೊಬಂದ್ವಿ, ಹೀರೆಕಾಯಿ, ಬೀನ್ಸು, ಹಾಗೆಯೇ ಹೂಕೋಸು.
ಹೂಕೋಸಲ್ಲಿ ಗ್ರೇವಿ ಥರ ಮಾಡೋಣ ಅಂತ. ಅದೊಂದು ಕೆ ಜಿ, ಇದೊಂದು 30 ರೂಪಾಯಿ, ಕೆ ಜಿ 50 ರೂಪಾಯಿ. ಇಲ್ಲಿ ಮಿಕ್ಸಲ್ಲಿ ಎರಡು, ಒಂದು ಕೆ ಜಿ 50 ರೂಪಾಯಿ, ಇದೊಂದು 30 ರೂಪಾಯಿ. ಅವರೆಕಾಯಿ ಕೂಡ 50 ರೂಪಾಯಿ. ಚೆನ್ನಾಗಿತ್ತು ಅವರೆಕಾಯಿ ಅಂತ ತೊಗೊಂಡೆ. ಕ್ಯಾರೆಟ್ ಮಾತ್ರ 130 ರೂಪಾಯಿಗೆ 120 ರೂಪಾಯಿ ಅಂಗಡಿಯಲ್ಲಿ. ಕ್ಯಾರೆಟ್ ಕಾಲು ಕೆ ಜಿ ಮಾತ್ರ ತೊಗೊಂಬಂದಿದ್ದೀನಿ. ಕ್ಯಾರೆಟ್ ಹಿಂಗೆ ಹಾಲು ಯಪ್ಪ. ಗಂಟೆ ನೋಡಿ, 10:10 ಆಯಿತು. ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು. ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಪ್ರಸಾದ ಕೊಟ್ಟರು, ಅದೊಂದು ಚೂರು ತಿನ್ಕೊಂಡು ಬಂದಿದ್ದು. ಪಾಯಸ ಥರ ಕೊಟ್ಟಿದ್ರು, ಸಖತ್ತಾಗಿತ್ತು. ದೀಪ ಇನ್ನೂ ಉರಿತಾ ಇದೆ. ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದು, ಒಂಥರ ಖುಷಿ ಆಯ್ತು. ಇವತ್ತು ಬೇಗನೆ ಕೆಲಸಗಳು ಮುಗೀತು. ಹಂಗಾಗಿ ಚಿತ್ರಾನ್ನ ತಿಂಡಿ ಮಾಡಿದ್ದು, ಸಹ ಬೇಗ ಕೆಲಸ ಆಗುತ್ತೆ. ಓಕೆ, ಬ್ರೇಕ್ಫಾಸ್ಟ್ ಮಾಡಬೇಕೀಗ. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡಬೇಕು. 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಅಡುಗೆ ಆಗುತ್ತೆ. ಫಸ್ಟ್ ಈಗ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಚಿತ್ರಾನ್ನ ಹಾಗೇ ಒಂದು 2 ಪೀಸು ಪಪ್ಪಾಯ ಹಾಕ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ತಾ ಇದ್ದೀವಿ. 12 ಗಂಟೆ ತನಕ ಅವ್ರ ಮನೇಲೇ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ತನುನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಡ್ಯೂಟಿಗೆ ಹೋಗ್ತಾರೆ. 12 ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ ತನುಗೆ. ಹಂಗಾಗಿ ಇನ್ನು ಚಿತ್ರಾನ್ನ ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು, ಅಂದರೆ ಕ್ವಾಂಟಿಟಿ ಜಾಸ್ತಿ ಇತ್ತು. ಹಂಗಾಗಿ ಮಧ್ಯಾಹ್ನಕ್ಕೂ ಅದನ್ನೇ ತಿಂದ್ರೆ ಆಯಿತು, ರಾತ್ರಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಆಮೇಲೆ ಡಿಸೈಡ್ ಮಾಡಿ. ಸ್ವಲ್ಪ ಎಡಿಟಿಂಗ್ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಮುಗಿಸ್ಕೊಂಡೆ ಇವತ್ತು. 12 ಗಂಟೆ ಆಗಿದ್ದೆ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ತನು ಕೂಡ ಬಂದಲು ಮನೆಗೆ. ಹೇಗೆ ಮಾಡಿದ್ರಿ? ಚೆನ್ನಾಗೇ ಇತ್ತು. ಅದು ಪೇಪರ್ ಹೆಂಗೆ ಚೆನ್ನಾಗಿತ್ತು ಅಂತ ಹೇಳಿಲ್ಲ, ಈಸಿ ಇತ್ತು ಅಂತ ಕೇಳ್ತಾರೆ. ಈಸಿ ಇತ್ತು, ಆದರೆ 2 ಕ್ವೆಶನಲ್ಲಿ ನನಗೆ ಡೌಟ್ ಇದೆ, ಸರಿ ಇದೆಯಾ ಇಲ್ವಾ. ಇನ್ನೆಲ್ಲ ನಾನು ನಿನ್ನೆ ಪ್ರಾಕ್ಟೀಸ್ ಮಾಡಿದ್ದೆ, ಆಲ್ಮೋಸ್ಟ್ ಬಂದಿದ್ದು. ಹೌದಾ? ಒಟ್ಟಾರೆ ಎರಡರಲ್ಲರೂ ಡೌಟ್ ಇಟ್ಟೇ ಇಟ್ಟಿರ್ತೀಯ ಅಲ್ವಾ? ಮ್ಯಾಥ್ಸ್ ಎಲ್ಲ ಮಾಡಿದೆ ಅಂತ ಹೇಳೋದೇ ಇಲ್ಲಲ್ಲ. ಮತ್ತೆ ಮತ್ತಿನ್ನೇನು ಇನ್ನೇನು ಇನ್ನೇನು ಅಷ್ಟೇ ಖಾಲಿ. ಫ್ರೆಂಡ್ಸ್, ಈಗ 5:00 ಆಗಿದೆ. ಇವಾಗ ಮನೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ತನು 4 ಗಂಟೆಗೆ ಕೂತ್ಕೊಂಡು ಅವಳೂ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಒಂದು 2 ಅವರ್ ರೆಸ್ಟ್ ಮಾಡಿದ್ಲು ತನೂ. ಅಂದರೆ ನಿದ್ದೆ ಮಾಡಲಿಲ್ಲ, ಸುಮ್ಮನೆ ಹಾಗೆ ಟಿ ವಿ ನೋಡಿಕೊಂಡು ಹಾಗೆ ರೆಸ್ಟ್ ಮಾಡಿದ್ಲು. ನಾನು ಸ್ವಲ್ಪ ಹಾಗೇ ಅವಳ ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ದಾಯಿತು. 4 ಗಂಟೆಯಿಂದ ಕೂತ್ಕೊಂಡು ಅವಳ ಪಾಡಿಗಳು ಓದ್ಕೊತಾ ಇದ್ದಾಳೆ. ಅವಳು ಓದ್ಕೊಂಬಿಟ್ಟು ಒಂದು 2-3 ಲೆಸನ್ ನನ್ನ ಹತ್ರ ಒಪ್ಪಿಸ್ತಾಳೆ. ನನಗೂ ಅದೊಂಥರ ಸ್ಟಾರ್ಟಿಂಗಿಂದ ರೂಢಿ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಕೇಳ್ತೀನಿ, ಕ್ವೆಶನ್ಸ್ ಕೇಳ್ತಾ ಇರ್ತೀನಿ. ಕೇಳಿದ್ರೆ ಅವಳು ಆನ್ಸರ್ ಮಾಡ್ತಾ ಇರ್ತಾಳೆ. ಇದೇ ಆಗೋಗುತ್ತೆ. ಇನ್ನು ರಾತ್ರಿ ಅಡುಗೆ ಕೆಲಸ ಬೇರೆ ಬ್ಯಾಲೆನ್ಸ್ ಇದೆ, ಅದನ್ನು ಕೆಲಸ ಮಾಡ್ಕೊಬೇಕು. ಇವಾಗ ಮುಖ ಎಲ್ಲ ತೊಳ್ಕೊಂಡು, ತಲೆ ಬಚ್ಕೊಂಡು ಮುಖ ತೊಳ್ಕೊಂಡು ಇನ್ನು ದೇವ್ರಿಗೊಂದು ದೀಪ ಹಚ್ಚಿಬಿಟ್ರೆ ಅದು ಕೂಡ ಕೆಲಸ ಕಂಪ್ಲೀಟ್ ಆಗುತ್ತೆ. ಇನ್ನು ಆತನು ಒಪ್ಸೋದಿರುತ್ತೆ, ಅದನ್ನೆಲ್ಲ ಕೇಳಬೇಕು. ಅದ್ರ ಜೊತೆಗೇ ಅಡುಗೆನೂ ಕೂಡ ಮಾಡ್ಕೊಬೇಕು. ಸೊ ಬೆಳಗ್ಗೆಯಿಂದ ಏನಂದರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೊತ್ತು ಬಿಡುವಿದ್ರೆ ಉಂಟು, ಇಲ್ದಿದ್ರೆ ಇಲ್ಲ. ಇನ್ನೇನಾದ್ರು ವೀಡಿಯೋಗಳು ಎಡಿಟಿಂಗು ಪಬ್ಲಿಷ್ ಮಾಡೋದು ಅದು ಇದು ಅಂತ ಅಂದ್ಕೊಂಬಿಟ್ರೆ ಬೆಳಗಿಂದ ಸಂಜೆ ತನಕನೂ ಕೂಡ ನಾವು ಬಿಡುವೆ ಇರೋದಿಲ್ಲ. ಬಟ್ಟೆ ಮಡ್ಸೋದಿರುತ್ತೆ, ಮನೆ ಕ್ಲೀನಿಂಗ್ ಕೆಲಸ, ಅಡುಗೆ ತಿಂಡಿ, ಸೊ ಇದೇ ಆಗ್ತಾಯಿರುತ್ತೆ. ಹಾಗೆ ಇವಾಗ ತಲೆ ಬಾಚಿಕೊಂಡು ಅದಾದಮೇಲೆ ಇನ್ನು ದೇವ್ರಿಗೊಂದು ದೀಪ ಹಚ್ಚುತ್ತೀನಿ ಮುಖ ತೊಳ್ಕೊಂಡು. ಸೊ ಮ್ಯೂಸಿಕ್ನ ನಾನು ಆ್ಯಡ್ ಮಾಡ್ತೀನಿ ವೀಡಿಯೋನ ಎಂಡ್ ತನಕ ವಾಚ್ ಮಾಡಿ.
ಹಾಗೆ ನೀವು ಯಾವ ಕ್ರೀಮ್ ಹಚ್ಚುತ್ತೀರಾ ಅಂತ ಕೇಳಿದ್ರಿ. ನಾನು ಹಚ್ಚೋದು ಫೇರ್ ಆ್ಯಂಡ್ ಲವ್ಲಿ ಒಂದೇ. ಸ್ಟಾರ್ಟಿಂಗಿಂದ ನಾನು ಇಲ್ಲಿ ತನಕನೂ ಕೂಡ ಫೇರ್ ಆ್ಯಂಡ್ ಲವ್ಲಿನೇ, ಬೇರೆ ಯಾವ ಕ್ರೀಮ್ ಕೂಡ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆಯೇ ಯಾವುದಾದ್ರೂ ಫಂಕ್ಷನ್ ಇತ್ತು ಅಂತಂದರೆ ಫೇರ್ ಆ್ಯಂಡ್ ಲವ್ಲಿ ಜೊತೆ ಒಂದು ಕಾಂಪ್ಯಾಕ್ಟ್ ಪೌಡ್ರು ಆ ಥರ ಯೂಸ್ ಮಾಡ್ತೀನಿ ಅಷ್ಟೇ. ನನ್ನ ಸ್ಕಿನ್ ಟೋನಿಗೆ ಅಷ್ಟೇ ಸಾಕು, ಅದನ್ನೇ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ನನಗೆ ಫೀಲ್ ಕೊಡುತ್ತೆ. ಆದರೂ ಈಗ ಮುಂದೆ ನಮ್ಮ ಫ್ಯಾಮಿಲಿಯಲ್ಲೂ ಒಳ್ಳೊಳ್ಳೆ ಫಂಕ್ಷನ್ಸು ಮದುವೆ ಎಲ್ಲ ಮತ್ತೆ ಇದೆ, ಹಂಗಾಗಿ ನಾನು ಕೂಡ ಒಂದು ಫೌಂಡೇಶನ್ ಕ್ರೀಮ್ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ ಚೆನ್ನಾಗಿರುತ್ತೆ ಅಂತ ಐಡಿಯಾ ಇಲ್ಲ. ಇದುವರೆಗೂ ನಾನು ಒಂದು 2 ಸಲ ಲ್ಯಾಕ್ಮಿ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡಿದ್ದೀನಿ, ಅದು ನಂದಲ್ಲ ಹಾಕೊಂಡು. ನಾನು ಇದುವರೆಗೂ ಫೌಂಡೇಶನ್ ಕ್ರೀಮ್ ಅನ್ನೋದೇ ತೊಗೊಂಡಿಲ್ಲ, ಇನ್ನು ಮುಂದೆ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ನನ್ನ ಸ್ಕಿನ್ ಟೋನಿಗೆ ಸೂಟ್ ಆಗುತ್ತೆ ಅದನ್ನು ನೋಡಿ ತೊಗೋತೀನಿ. ಹಾಗೆಯೇ ಇನ್ನು ಸೋಪಾಗಿ ಹೇಳಿದರೆ ಸೋಪು ಸೊಂತೂರ್ ಸೋಪು ಅದನ್ನೇ ಯೂಸ್ ಮಾಡ್ತಿರೋದು. ಫಸ್ಟು ನಾನು ಲೈಫ್ ಬೈ ಸೋಪು, ನಾನು ಕಾಲೇಜಿಗೆ ಹೋಗೋ ತನಕ ಲೈಫ್ ಬೈ ಸೋಪಲ್ಲೇ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಅದೇನಂದರೆ ನಂಗೆ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಆಮೇಲೆ ನಾನು ಸಂತೂರ್ಗೆ ಚೇಂಜ್ ಮಾಡಿಕೊಂಡೆ. ಆವತ್ತಿಂದ ಇವತ್ತಿನ ತನಕ ಸಂತೂರೇ, ಮತ್ತು ಬೇರೆ ಯಾವ ಸೋಪು ಕೂಡ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಅದೇ ಸೂಟ್ ಆಗಿದೆ. ಹಾಗಾಗಿ ಸಂಜೆ ದೀಪ ಮಾಡಿದ್ದು ಕೂಡ ಆಯಿತು, ಅದಾದಮೇಲೆ ಇವಾಗ ಇನ್ನು ಅಡುಗೆ ಕೆಲಸ ಬಾಕಿದೆ. ಬೇಗ ಬೇಗ ಅವರೆಕಾಯಿ ತೊಗೊಬಂದಿದ್ದೀನಲ್ವ, ಅದನ್ನೆಲ್ಲ ಸುಲ್ಕೊಬೇಕು. ಫಸ್ಟು ತಾನು ಎಲ್ಲ ಒಪ್ಪಿಸ್ತಾಳೆ, ಅದನ್ನೆಲ್ಲ ಕೇಳಿದ ಮೇಲೆ ಅವರೆಕಾಯಿ ಸುಲ್ಕೊಂಡು ಇನ್ನು ಉಳಿದಂಥ ಕೆಲಸಗಳೆಲ್ಲ ಏನಿದೆ ಅದನ್ನು ಮಾಡ್ಕೋತೀನಿ. ವಿಡಿಯೋನ ನೋಡ್ತಾ ಇರಿ, ಎಂಡ್ ತನಕ ವಾಚ್ ಮಾಡಿ. ಓವರ್ ದ ಲೇಟರ್ ಮೊಬೈಲ್ಸ್ ಎಕ್ಸ್ಪ್ಲೈನ್ ದ ಕಂಡೀಷನ್ಸ್ ಆಫ್ ದ ಮೊಬೈಲ್ ಎಂಪೈರ್ ಅಂಡರ್ ದಿ ಲೇಟರ್ ಮೊಘಲ್ಸ್ ವರ್ ದಿ 9 ವೀಕ್ ಮೊಘಲ್ ರೂಲರ್ಸ್ ಹೂ ಸಕ್ಸೀಡೆಡ್ ಔರಂಗಜೇಬ್ ವೀಕ್ ರೂಲರ್ಸ್ ಅಂಡ್ ಪವರ್ಫುಲ್ ನೋಬಲ್ಸ್ ವಿತ್ ಇನ್ಫಿಟೈಂಗ್ ವೀಕ್ ರೂಲರ್ಸ್ ಅಂಡ್ ಪವರ್ಫುಲ್ ನೋಬಲ್ಸ್ ವಿತ್ ಇನ್ಫಿಟೈಂಗ್ ಹೈ ಟ್ಯಾಕ್ಸಸ್ ಜಾಗೀರ್ದಾರಿ ಕ್ರೈಸಿಸ್ ವೀಕ್ ಎಕನಾಮಿಕ್ ಕಂಡೀಷನ್ ವೀಕ್ ಅಂಡ್ ಡಿಸೆಂಟ್ರಲೈಸ್ಡ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಫಾರಿನ್ ಇನ್ವೇಷನ್ The Syed brothers were known as kingmakers, give reasons to support this statement. The Syed brothers raised 3 rulers in quick succession, Rafiuddarajat 1719, Rafiuddala 1719 and Muhammad Shah 1719 to 1748. Therefore they were known as the Friends, ತನುಗೂ ಪ್ರಾಕ್ಟೀಸ್ ಮಾಡಿಸ್ತಾ ಹಾಗೇನೆ ನಾನು ಈಗ ತರಕಾರಿಗಳನ್ನೆಲ್ಲ ಸೋಸ್ಕೋತಾ ಇದ್ದೀನಿ. ಅವರೇಕಾಯಿ ಬೇರೆ ತೊಗೊಬಂದಿದ್ನಲ್ವಾ, ಅವರೇಕಾಯಿ ಸುಲಿಯೋಷ್ಟೊತ್ತಿಗೆ 1.5 ಅವರ್ ಆಗ್ಬಿಡ್ತು. ಯಾಕಂದರೆ ಇವಳು ಮಧ್ಯದಲ್ಲಿ ಬರೋದು ಕೇಳೋದು, ಅದ್ರ ಜೊತೆಗೆ ಅವರೇಕಾಯಿ ಕೂಡ ಸುಲಿಯೋದು, ಆಮೇಲೆ ಇನ್ನು ಹೂಕೋಸು ಬೇರೆ ತೊಗೊಬಂದಿದ್ದೆ ಅದನ್ನು ಕೂಡ ಎಲ್ಲ ಬಿಡಿಸ್ಕೊಂಡು ತರಕಾರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸಾಂಬಾರ್ಗೆ. ಸಾಂಬಾರ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಆಲೂಗಡ್ಡೆಯೂ ಹಾಕಿ, ಈ ಹೂಕೋಸು ಅವರೇಕಾಳು ಆಲೂಗಡ್ಡೆ ಹಾಕಿರೋ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಆಲೂಗಡ್ಡೆ ತರೋದು ಮರ್ತ್ಬಿಟ್ಟೆ ಮನೇಲಿದೆ ಅಂತ ಅಂದ್ಕೊಂಡು, ಹಂಗಾಗಿ ಈಗ ಬರೀ ಹೂಕೋಸು ಅವರೆಕಾಳು ಎರಡನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಬಟಾಣಿ ಜೊತೆ ಹಾಕಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಇಷ್ಟೂ ಹಾಕಲ್ಲ, ಅರ್ಧ ಮಾತ್ರ ಹಾಕ್ತೀನಿ. ಹಾಗೆ ಇಲ್ಲಿ ಮಸಾಲೆ ಪದಾರ್ಥ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ, 1.5 ಕಪ್ಪಷ್ಟು ತೆಂಗಿನಕಾಯಿ, 1.5 ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, 3 ಟೊಮೆಟೊ, ಹಾಗೆ ಒಗ್ಗರಣೆಗೆ ಈರುಳ್ಳಿ, ಒಂದು ಸ್ವಲ್ಪ 1 ಹಿಡಿಯುವಷ್ಟು ಕೊತ್ತಂಬರಿ, ಸ್ವಲ್ಪ ಕರಿಬೇವು, 1 ಟೇಬಲ್ಸ್ಪೂನಷ್ಟು ಜೀರಿಗೆ, 1.5 ಇಂಚಷ್ಟು ಚಕ್ಕೆ, 1-4 ಲವಂಗ ಇಷ್ಟೊಂದು ತೊಗೊಂಡಿದ್ದೀನಿ. ಇನ್ನು ಎಲ್ಲ ಮಸಾಲೆ ಪುಡಿ ಕೂಡ ಹಾಕೋದಿದೆ.
ಈಗ ಎಲ್ಲದನ್ನು ಜಾರ್ಗೆ ಹಾಕ್ಕೊಂಡು ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಧನಿಯಾ ಪೌಡರ್ ಕೂಡ ಈಗ ಸೇರಿಸ್ತಾ ಇದ್ದೀನಿ. ಧನಿಯಾ ಪೌಡರ್ ಅಷ್ಟೇ, ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಕೂಡ ಸೇರಿಸ್ತೀನಿ. ಸ್ವಲ್ಪ ಸಾಂಬಾರು ಅಂದರೆ ಹೂಕೋಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ. ಹಾಗೆಯೇ ನೀರು ಹಾಕ್ಕೊಂಬಿಟ್ಟು ಇವಾಗ ನಾನು ರುಬ್ಕೊಂಡಿದ್ದೀನಿ ಮಸಾಲೆ. ಈ ಕಡೆ ನಾನು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲು, ಹಾಗೆ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು, ಮತ್ತು ಒಗ್ಗರಣೆಗೆ ತೊಗೊಂಡಿದ್ದ ಒಂದು ಅರ್ಧದಷ್ಟು ಈರುಳ್ಳಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಈಗ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆದಮೇಲೆ ನಾನು ಹೂಕೋಸನ್ನು, ಆ ಹೂಕೋಸು ಏನು ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ತೊಳೆದಿದ್ದೀನಿ. ನೆನೆಸಿಟ್ಟು ಸ್ವಲ್ಪ ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದಾದಮೇಲೆ ಈಗ ನಾನು ಹೂಕೋಸನ್ನು ಸೇರಿಸ್ತಾ ಇದ್ದೀನಿ. ಹುಳ ಏನಾದರೂ ಇದ್ದರೆ ಅದು ನೀಟಾಗಿ ಬಂದುಬಿಡುತ್ತೆ. ನಾವು ಬಿಸಿನೀರಲ್ಲಿ ಹಾಕಿ ಕಲ್ಲುಪ್ಪು ಹಾಕಿ ಒಂದು ಅರ್ಧ ಗಂಟೆ ಕಾಲು ಗಂಟೆ ಬಿಡೋದ್ರಿಂದ ಅದಾದಮೇಲೆ ಈಗ ಅವರೆಕಾಳು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅವರೆಕಾಳನ್ನು ಸೇರಿಸಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹೂಕೋಸ್ ಜೊತೆ ಆಲೂಗಡ್ಡೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬರೀ ಹೂಕೋಸಲ್ಲೂ ಕೂಡ ಗ್ರೇವಿ ಮಾಡ್ಕೋಬೋದು. ನಾನು ಇವತ್ತು ಅವರೆಕಾಳು ಜೊತೆ ಹಾಕಿ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಊಟ ಮಾಡೋದಕ್ಕೆ ಅಂತೇಳಿ. ಇವಾಗ ನಾನು ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ, ಆ ಮಸಾಲೆನ ಸೇರಿಸಿದ್ದೀನಿ. ಮಸಾಲೆ ಸೇರಿಸಿ ಚೆನ್ನಾಗಿ ಈಗ ನಾನು ಸ್ವಲ್ಪ ತರಕಾರಿ ಜೊತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಮಸಾಲೆನ ತರಕಾರಿ ಜೊತೆ ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಈಗ ನಾನು ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿಗೆ ತಕ್ಕಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ಸುಮಾರು 1.5 ಲೋಟದಷ್ಟು ನೀರನ್ನು ನಾನು ಸೇರಿಸಿದ್ದೀನಿ. ಸಾಂಬಾರು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಹೀಗಿರಬೇಕು, ಅಂದರೆ ತೆಳು, ತುಂಬ ತೆಳು ಅಲ್ಲ ತುಂಬ ಗಟ್ಟಿನೂ ಅಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಮಾಡ್ತಾ ಇರೋದು, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಇವಾಗೊಂದು 3 ವಿಷಲ್ ಕೂಗಿಸ್ಕೋತೀನಿ. 3 ವಿಷಲ್ಗೆ ಕರೆಕ್ಟಾಗಿ ಬೆಂದುಬಿಡುತ್ತೆ. ಹಾಗೆ ಈಗ ಪಕ್ಕದಲ್ಲಿ ಮುದ್ದೆ ಕೂಡ ಇಟ್ಟಿದೆ, ಮುದ್ದೆನೂ ಕೂಡ ಕುದಾಕ್ತಾ ಇದ್ದೀನಿ. ಸಾಂಬಾರು ವಿಷಲ್ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು, ಮುದ್ದೆನೂ ಚೆನ್ನಾಗಿ ತಿರ್ಕೊಂಡಿದ್ದಾಯಿತು. ಇವಾಗ ಮುದ್ದೆನ ನಾನು ಈ ಪಕ್ಕ ಸ್ಟವಲ್ಲೇ ಇಡ್ತಾ ಇದ್ದೀನಿ ಬೇಯೋದಕ್ಕೆ. ಮುದ್ದೆ ಎಲ್ಲ ತಿರ್ಕೊಂಡು ಒಂದು 10 ನಿಮಿಷ, ಒಂದು 8-10 ನಿಮಿಷ ಸಣ್ಣ ಉರಿಯಲ್ಲಿ ಮುದ್ದೆನ ಬೇಯಿಸ್ಕೋತೀನಿ. ಮುದ್ದೆ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಹಾಗೆ ತನ್ನದು ಇನ್ನೂ ಮುಗ್ದಿಲ್ಲ, ಇನ್ನೊಂದು ಲೆಸನ್ ಏನೋ ಇದೆ ಕಂಪ್ಲೀಟ್ ಮಾಡ್ಕೋತೀನಿ ಅಂತ ಅಂದ್ಲು. ಅಷ್ಟೊತ್ತಿಗೆ 9:30 ಆಗೋಯಿತು, ನನ್ನ ಹಸ್ಬೆಂಡು ಬಂದರು. ಇನ್ನೇನು ಅವ್ರಿಗೂ ಬೇಗ ಬೇಗ ಮುದ್ದೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ಮಾಡ್ತಾ ಇದ್ದೀನಿ. ಇಡೀ ದಿನ ಹೀಗೆ ಇರುತ್ತೆ ನನ್ನದು, ಯೂಶ್ವಲಿ ಹೀಗೆ ಇರುತ್ತೆ ನನ್ನ ಡೈಲಿ ಲೈಫ್ ಸ್ಟೈಲು. ಸೊ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಒಂದೊಂದು ಸತಿ ಮಧ್ಯಾಹ್ನ ಸಾಂಬಾರೆಲ್ಲ ಮಾಡ್ಕೊಂಬಿಟ್ರೆ ರಾತ್ರಿ ಆರಾಮಾಗಿರ್ಬೋದು. ಇವತ್ತು ಸ್ವಲ್ಪ ಮಧ್ಯಾಹ್ನ ನಾನು ಮಾಡೋಕ್ಕೆ ಹೋಗಲಿಲ್ಲ, ಹಂಗಾಗಿ ಇವತ್ತು ಲೇಟ್ ಆಗೋಯಿತು ತರಕಾರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಓಕೆ, ಒಂದೊಂದು ದಿವಸ ಈಗ ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಒಂದೇ ಥರ ಇರಲ್ಲ ಅಲ್ವಾ ಡೈಲಿ. ಹಂಗಾಗಿ ಹಾಗೆಯೇ ಇನ್ನೊಂದು ವಿಷಯ ಅಂತಂದರೆ ಡೀಟಾಕ್ಸ್ ಡ್ರಿಂಕ್ಸ್ ಕುಡಿತಾ ಇರೋದು ಮತ್ತು ನಾನು ಹೆಲ್ದಿ ರೊಟೀನು ಫಾಲೋ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗಿದೆ ನನಗೆ. ಸ್ವಲ್ಪ ನಾನು ಎನರ್ಜೆಟಿಕ್ ಆಗಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ. ಓಕೆ, ಸ್ವಲ್ಪ ಆ್ಯಕ್ಟಿವಾಗಿ ಕೂಡ ಇದ್ದೀನಿ, ರೆಗ್ಯುಲರ್ ವ್ಲಾಗ್ಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟು ನನಗೆ ಮುಖ್ಯವಾಗಿ ಬೇಕು. ನನ್ನ ವೀವರ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಮುಂಚೆಯಿಂದ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಇನ್ನೊಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದೆ, ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮುದ್ದೆ ರೆಡಿ ಆಯಿತು ನೋಡ್ಬೋದು. ಒಂದು ಪುಟಾಣಿದು ಮಾಡ್ತೀನಿ, 3 ಮುದ್ದೆ ಮಾಡಬಾರ್ದು ಅಂತಾರಲ್ವಾ, ಹಂಗಾಗಿ. ಓಕೆ, ಈಗ ಊಟ ಮಾಡಬೇಕು. ತನ್ನದು ಪಾಪ ಮುಗಿಸಿದ್ಲು, ಅಂತೂ ಇಂತೂ ಇನ್ನೊಂದು ಚೂರು ಇದೆ ಅಂತ ಇದ್ದಾಳೆ, ಬಾ ಬಾ ಫಸ್ಟ್ ಊಟ ಮಾಡು ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲ, ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 2 ಕ್ವೆಶನ್ ಇದೆ ಅಂತ ಇದ್ದಾಳೆ, ಅದನ್ನು ಕೇಳಿಬಿಡಿ ಕೇಳಿಬಿಡಿ ಅಂತ ಇದ್ದಾಳೆ. ಮುದ್ದೆ ತಣ್ಣಗಾಗ್ಬಿಟ್ರೆ ಊಟ ಮಾಡೋಕ್ಕಾಗಲ್ಲ ಬಾ ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಕರೀತಾ ಇದ್ದೀನಿ. ಊಟ ಮಾಡಿಬಿಟ್ಟು ಆದಮೇಲೆ ಅದೊಂದು 2 ಕ್ವೆಶನ್ ಕೇಳ್ತೀನಂತೆ ಅಂತೇಳಿ. ಸರಿ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ರಲ್ಲ ಸಾಂಬಾರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸಾಂಬಾರು ಸಾಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗುತ್ತೆ. ಬಟಾಣಿ ಆಲೂಗಡ್ಡೆ ಹಾಕಿದ್ರು ಚೆನ್ನಾಗಿರುತ್ತೆ, ಅವರೆಕಾಳು ಆಲೂಗಡ್ಡೆ ಹಾಕಿದ್ರು ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನು.
ಹಾಗೇ ಅನ್ನ ಸ್ವಲ್ಪ ಕಡಿಮೆ ಮಾಡಿರ್ತೀನಿ. ಅನ್ನ ಒಂದು ಎರಡೆರಡು ಸ್ಪೂನಷ್ಟು ಚೂಚೂರು ಹಾಕ್ಕೊಂಡು ತಿಂತೀವಿ ಅಷ್ಟೇ. ಮುದ್ದೆ ಊಟ ಮಾಡಿದ್ರೆ ಅನ್ನ ಜಾಸ್ತಿ ಊಟ ಮಾಡಲ್ಲ ನಾವು. ಓಕೆ, ಇವತ್ತಿನ ಇಡೀ ಡೇ ಫುಲ್ ಡೇ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳಿದ್ದೀನಿ ನಾನು, ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್.